ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ವೇದ ಬ್ರಹ್ಮ ಗುರುಕುಲ ಜ್ಯೋತಿಷ್ಯಕ್ಕೆ ಸ್ವಾಗತ ನಾವು ವೇದಿಕ್ ಜ್ಯೋತಿಷ್ಯದಲ್ಲಿ ಅನೇಕ ರೀತಿಯ ಒಂದು ಡಿವಿಜ್ನಲ್ ಚಾರ್ಟ್ ಬಗ್ಗೆ ಇದುವರೆಗೂ ತಿಳ್ಕೊಂಡಿದ್ದೀವಿ ಅದರಲ್ಲಿ ನವಾಂಶದಲ್ಲಿ ನವಾಂಶದಲ್ಲಿ ಅನೇಕ ರೀತಿಯ ಟೆಕ್ನಿಕ್ಸ್ ಇದೆ ಅದರಲ್ಲಿ ನಾವು ಅರವತ್ನಾಲ್ಕನೇ ನವಾಂಶದ ಬಗ್ಗೆ ತಿಳ್ಕೊಂಡಿದ್ದೀವಿ ಅರವತ್ನಾಲ್ಕನೇ ನವ ಅಂಶ ಹೇಗೆ ನಮಗೆ ಒಂದು ತೊಂದರೆಯನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಸಹ ತಿಳ್ಕೊಂಡಿದ್ದೀವಿ ಅದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬಗ್ಗೆ ನಿಮ್ಮ ಮುಂದೆ ನಾನು ಹೇಳೋದಕ್ಕೆ ಇವತ್ತು ಹೊರಟಿದ್ದೀನಿ ಅನೇಕ ರೀತಿಯಲ್ಲಿ ವ್ಯಕ್ತಿಗಳು ಕಷ್ಟ ಪಡ್ತಾ ಇರ್ತಾರೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಆದರೆ ಎಷ್ಟೋ ಒಂದು ಜಸ್ಟ್ ಮಿಸ್ಸಲ್ಲಿ ಅವರಿಗೆ ಅದೃಷ್ಟ ಅನ್ನೋದು ಕೈ ಕೊಡ್ತಾ ಇರುತ್ತೆ ಸೊ ಅದೃಷ್ಟವಂತ ಅನ್ನೋದು ಹೇಗೆ ಒಂದು ಜಾತಕದಲ್ಲಿ ಅವರಿಗೆ ತಕ್ಕ ಕಾಲದಲ್ಲಿ ಹೆಸರು ಕೀರ್ತಿ ಪ್ರಶಂಸೆ ಉನ್ನತಿ ಬಂದು ಅವರ ಜಾತಕದಲ್ಲಿ ಸೆಟ್ಲ್ ಆಗಿ ಅವರ ಜಾತಕದಲ್ಲಿ ಒಂದು ಅನೇಕ ರೀತಿಯ ವ್ಯಕ್ತಿಗಳನ್ನು ಗುರುತಿಸಿಕೊಳ್ಳುವುದಕ್ಕೆ ಅವರ ಜಾತಕದಲ್ಲಿ ಅಂಥದ್ದೇನಿರುತ್ತೆ ಆ ಜಾತಕವನ್ನು ಹೇಗೆ ನಾವು ವಿಶ್ಲೇಷಣೆ ಮಾಡಬೇಕಾಗುತ್ತೆ ವೇದಿಕ ಜ್ಯೋತಿಷ್ಯದ ಪ್ರಕಾರವಾಗಿ ನವಾಂಶದ ಸೀಕ್ರೆಟ್ಗಳು ಏನು ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿದ್ದೀನಿ ನಮ್ಮ ಕುಂಡಲಿಯಲ್ಲಿ ಯಾವ ಗ್ರಹ ನಮಗೆ ಭಾಗ್ಯ ಸೂಚಕ ಗ್ರಹವಾಗಿದೆ ನಾವು ಅದೃಷ್ಟವಂತ ಜಾತಕವನ್ನು ಹೇಗೆ ನೋಡಬೇಕು ಈ ಜಾತಕ ಅನ್ನೋದು ಅದೃಷ್ಟವಂತನ ಜಾತಕಪ್ಪ ಅಂತ ಜಾತಕ ನೋಡಿದ ತಕ್ಷಣ ಹೇಗೆ ಕಂಡ ವೆರಿ ಸಿಂಪಲ್ ಆಗಿ ವೇದಿಕ ಟೂಲ್ಸ್ ಪ್ರಕಾರ ಇದನ್ನು ನಾವು ನೋಡ್ತಾ ಇದ್ದೀವಿ ಜಾತಕದಲ್ಲಿ ನವಾಂಶ ಎಂದರೇನು ನವಾಂಶದ ವಿಧಗಳು ಯಾವ್ಯಾವು ನವಾಂಶವನ್ನು ಹೇಗೆ ನೋಡಬೇಕು ಅಂತ ಅನೇಕ ವಿಚಾರಗಳ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಬ ಹೋಗಿ ನೋಡಿ ಅನೇಕ ವಿಚಾರಗಳು ಜ್ಯೋತಿಷದ ಬಗ್ಗೆ ವೇದಿಕು ಕೆ ಪಿ ಅನೇಕ ವಿಚಾರಗಳ ಬಗ್ಗೆ ಸಂಖ್ಯಾಶಾಸ್ತ್ರ ಇನ್ನೂ ಅನೇಕ ರೀತಿಯ ವಿಚಾರಗಳ ಬಗ್ಗೆ ನಾನು ಆಲ್ರೆಡಿ ತುಂಬ ವಿಚಾರಗಳನ್ನು ಹೇಳಿದ್ದೀನಿ ಇಂಟ್ರೆಸ್ಟ್ ಇರೋರು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದೆ ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಹಳೆಯ ವಿಡಿಯೋಗಳು ಅನೇಕ ರೀತಿಯ ವಿಚಾರಗಳಿದ್ದಾವೆ ಎಲ್ಲರೂ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಒಂದು ಜಾತಕದಲ್ಲಿ ಅದೃಷ್ಟ ಎಷ್ಟರ ಮಟ್ಟಿಗೆ ಇದೆ ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದ್ರ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಸೆಲೆಬ್ರಿಟಿ ಜಾತಕಕ್ಕೂ ನಮ್ಮ ಜಾತಕಕ್ಕೂ ಏನು ಡಿಫ್ರೆನ್ಸಸ್ ಇರುತ್ತೆ ಅದನ್ನು ಯಾವ ರೀತಿ ಅನಲೈಸ್ ಮಾಡಬೇಕು ಅನ್ನೋದು ಇವತ್ತಿನ ನಿಮಗೆ ಜಾತಕದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ನಿಮ್ಮ ಜಾತಕವನ್ನು ತೆಗೆದು ಇಟ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಇಲ್ಲಿ ಬೇಕಾಗಿರೋದು ಏನು ಅಂದರೆ ನಿಮ್ಮ ವರ್ಗ ಕುಂಡಲಿಗಳಲ್ಲಿ ಡಿ ನೈನ್ ಅನ್ನೋದು ಬೇಕು ಮತ್ತು ಡಿ ಒನ್ ಅಂದರೆ ನವಾಂಶ ಕುಂಡಲಿ ಮತ್ತು ರಾಶಿ ಕುಂಡಲಿ ಓಕೆ ಎರಡೇ ಬೇಕಾಗಿರೋದು ಎರಡು ನಿಮ್ಮ ಜಾತಕದಲ್ಲಿ ತೆಗೆದಿಟ್ಕೊಳ್ಳಿ ಸೊ ಇದು ಜನರಲ್ ಕಾನ್ಸೆಪ್ಟು ಮತ್ತು ಜನರಲ್ ಕಂಡೀಷನ್ಸ್ ಇದು ಒಂದು ಜಾತಕವನ್ನು ನೋಡಿದ ತಕ್ಷಣ ಈ ಜಾತಕದಲ್ಲಿ ಒಂದು ಬೆನಿಫಿಟ್ ಯೋಗ ಇದೆಯಾ ಇಲ್ವಾ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಾವು ತಿಳ್ಕೊಳ್ಬಹುದು ಓಕೆ ಸೊ ಈಗ ವಿಷಯಕ್ಕೆ ಬರೋದಾದರೆ ಮೇಜರ್ ಆಗಿ ನಾವು ನವಾಂಶ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀವಿ ನವಾಂಶ ಅಂದ್ರೆ ಒಂದು ರಾಶಿಯಲ್ಲಿ ಒಂಬತ್ತು ಭಾಗ ಮಾಡಿದಾಗ ಬರುವಂತಹ ಅಂಶವನ್ನ ನವಾಂಶ ಅಂತ ಕರಿತೀವಿ ಹೌದಲ್ವಾ ಕರೆಕ್ಟು ಆದರೆ ಒಂಬತ್ತು ನವಾಂಶ ಅನ್ನೋದು ಅಂದ್ರೆ ಒಂದು ರಾಶಿಯಲ್ಲಿ ಒಂಬತ್ತು ನವಾಂಶ ಆದರೆ ಹನ್ನೆರಡು ರಾಶಿ ಇಂಟು ಒಂಬತ್ತು ಇಜಿಕ್ವಲ್ ಟು ನೂರ ಎಂಟು ನವಾಂಶ ಟೋಟಲ್ ಇರೋದು ನೂರ ಎಂಟು ನವಾಂಶ ಓಕೆ ಈ ನೂರ ಎಂಟು ನವಾಂಶದಲ್ಲಿ ತುಂಬಾ ಒಂದು ಎಕ್ಸಾಕ್ಟ್ ಪೊಸಿಷನ್ ಎಷ್ಟನೇ ನವಾಂಶ ನಮಗೆ ಅದೃಷ್ಟವಾಗಿರುತ್ತದೆ ಅಂತ ನಾವು ಇಲ್ಲಿ ನೋಡಬೇಕಾಗುತ್ತೆ ಇದರಲ್ಲಿ ಎಪ್ಪತ್ಮೂರನೇ ನವಾಂಶವನ್ನು ನೋಡಬೇಕು ಎಪ್ಪತ್ಮೂರನೇ ನವಾಂಶ ಸೆವೆಂಟಿ ತ್ರೀ ಓಕೆ ಎಪ್ಪತ್ಮೂರನೇ ನವಾಂಶವನ್ನು ನೋಡಿದಾಗ ನಿಮ್ಮ ಜಾತಕ ಎಷ್ಟು ಅದೃಷ್ಟವಂತ ಅನ್ನೋದ್ರ ಬಗ್ಗೆ ನಮಗೆ ತಿಳಿಯುತ್ತದೆ ಕಂಡುಹಿಡಿಯುವಂಥ ಒಂದು ಸೀಕ್ರೆಟ್ ಇದು ಎಪ್ಪತ್ಮೂರನೇ ನವಾಂಶ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಎಪ್ಪತ್ಮೂರನೇ ನವಾಂಶ ಎಲ್ಲಿ ಬೀಳುತ್ತೆ ಎಪ್ಪತ್ಮೂರನೇ ನವಾಂಶದಲ್ಲಿ ಯಾವ ಗ್ರಹ ಇದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಎರಡು ವಿಧ ಇದೆ ಒಂದು ಒಂದು ಎಪ್ಪತ್ಮೂರನೇ ನವಾಂಶದಲ್ಲಿ ಇರುವ ಗ್ರಹ ಯಾರು ಇದನ್ನು ನಾವು ಚೆಕ್ ಮಾಡಿದ್ರೆ ನನ್ನ ಪ್ರಕಾರ ನೈಂಟಿ ನೈನ್ ಪರ್ಸೆಂಟ್ ಯಾರ ಜಾತಕದಲ್ಲೂ ಈ ಕ ಈ ಎಪ್ಪತ್ತ್ಮೂರನೇ ನವಾಂಶದಲ್ಲಿ ಗ್ರಹ ಇರೋದಿಲ್ಲ ಓಕೆ ಸೊ ಅದು ನೂರು ಜಾತಕದಲ್ಲಿ ಯಾವುದೋ ಒಂದು ಜಾತಕ ಎರಡು ಜಾತಕ ಅಷ್ಟೇ ನಮಗೆ ಸಿಗೋದು ಸೊ ಎರಡನೇ ಕಂಡೀಷನ್ಸ್ ಎಪ್ಪತ್ತ್ಮೂರನೇ ನವಾಂಶದ ಅಧಿಪತಿ ಯಾರು ಅದನ್ನು ನಾವು ಇಲ್ಲಿ ಕಂಡು ಸೊ ಇವತ್ತು ನಾವು ಎಪ್ಪತ್ತ್ ಮೂರನೇ ನವಾಂಶವನ್ನು ಹೇಗೆ ಕಂಡಿಡಿಯೋದು ಯಾವುದೇ ಕ್ಯಾಲ್ಕುಲೇಷನ್ ಇಲ್ಲದೇ ಸಿಂಪಲ್ ಆಗಿ ಹೇಗೆ ಕಂಡುಹಿಡಿಯೋದು ಅದರ ಅಧಿಪತಿ ಯಾರು ಆ ಕಂಡೀಷನ್ಸ್ ಏನು ರೂಲ್ಸ್ಗಳು ಏನು ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಜಾತಕ ಎಷ್ಟು ಅದೃಷ್ಟವಂತ ನಾನು ಎಷ್ಟು ಲಕ್ಕಿ ಎಷ್ಟು ಅದೃಷ್ಟವಂತ ಸೊ ಇಲ್ಲಿ ಎಪ್ಪತ್ಮೂರನೇ ನವಾಂಶದಲ್ಲಿ ಇರುವ ಗ್ರಹ ಯಾವುದು ಅಂತ ನೋಡಬೇಕು ಆ ಗ್ರಹನೇ ನಿಮ್ಮ ಭಾಗ್ಯದ ಸೂಚಕ ಗ್ರಹ ಅಂತ ಹೇಳ್ತೀವಿ ಯಾವ ಗ್ರಹವಾಗಿ ಬರುತ್ತೋ ಆ ಗ್ರಹ ನಿಮ್ಮ ಲಕ್ಕಿಗೆ ಕಾರಣವಾಗಿರುವಂತಹ ಗ್ರಹ ಆಗಿರುತ್ತೆ ಅಂತ ಅಲ್ಲಿ ಅರ್ಥ ಮಾಡ್ಕೋಬೇಕು ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಈ ಎಪ್ಪತ್ಮೂರನೇ ನವಾಂಶವನ್ನು ತಿಳ್ಕೊಳ್ಳೋದು ಹೇಗೆ ಕಂಡ ಹೇಗೆ ಅನ್ನೋದು ಗೊತ್ತಾಗಬೇಕಲ್ವಾ ಕರೆಕ್ಟ್ ಅಲ್ವಾ ಹೇಗೆ ತಿಳ್ಕೊಳ್ಳೋದು ಹೇಗೆ ಕಂಡಿಡಿಯೋದು ಅನ್ನೋದ್ರ ಬಗ್ಗೆ ಫಸ್ಟ್ ನಾನು ಹೇಗೆ ಕಂಡಿಡಿಯೋದ್ ಬಗ್ಗೆ ತಿಳಿಸ್ಕೊಡ್ತೀನಿ ಅದಾದ್ಮೇಲೆ ನಿಮಗೆ ಆ ಗ್ರಹ ಯಾವುದು ಅಂತ ನೀವು ನಿಮ್ಮ ಜಾತಕವನ್ನು ನೋಡಿ ನೀವು ಅರ್ಥ ಮಾಡ್ಕೋಬೇಕು ಓಕೆ ಸೊ ಇಲ್ಲಿ ನಮ್ಮ ರಾಶಿ ಕುಂಡಲಿ ಇಲ್ಲಿ ಅಂದ್ರೆ ಡಿ ಒನ್ ಅಂತ ಏನು ಹೇಳ್ತೀವಿ ರಾಶಿ ಕುಂಡಲಿ ಲಗ್ನ ಕುಂಡಲಿ ಅಥವಾ ರಾಶಿ ಕುಂಡಲಿ ಓಕೆ ಲಗ್ನ ಕುಂಡಲಿ ಅಂತಲೂ ಕರಿತೀವಿ ಲಗ್ನ ಕುಂಡಲಿ ರಾಶಿ ಕುಂಡಲಿನಲ್ಲಿ ಯಾವ ಲಗ್ನ ಅಂತ ನೀವು ನೋಡ್ಕೋಬೇಕಾಗುತ್ತೆ ನಿಮ್ಮ ಲಗ್ನದಿಂದ ಒಂಬತ್ತನೇ ಮನೆಯಲ್ಲಿ ಯಾವುದಾದ್ರೂ ಗ್ರಹ ಇದೆಯಾ ಯಾಕೆಂದ್ರೆ ಇಲ್ಲಿ ಅದೃಷ್ಟ ಪರೀಕ್ಷೆ ಮಾಡ್ತಾ ಇರೋದ್ರಿಂದ ಒಂಬತ್ತನೇ ಮನೆ ಅನ್ನೋದು ಅದೃಷ್ಟ ಸೊ ಒಂಬತ್ತನೇ ಮನೆಯಲ್ಲಿ ಯಾವುದಾದ್ರೂ ಗ್ರಹ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು ಉದಾಹರಣೆಗೆ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ನೋಡ್ಕೊಳ್ಳಿ ಲಗ್ನದಿಂದ ಒಂಬತ್ತನೇ ಮನೆಯಲ್ಲಿ ಯಾವುದಾದ್ರೂ ಗ್ರಹ ಇದೆಯಾ ಅಂತ ನೋಡಬೇಕು ಒಂದು ವೇಳೆ ಗ್ರಹ ಇದ್ದರೆ ಓಕೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಯಾವ ಗ್ರಹ ಇದೆಯೋ ಅದೇ ಗ್ರಹ ನವಾಂಶದ ಲಗ್ನದಲ್ಲಿ ಇರಬೇಕು ಓಕೆ ನವಾಂಶದ ಲಗ್ನದಲ್ಲಿ ಆ ಗ್ರಹ ಎಗೇನ್ ರಿಪೀಟ್ ಆಗಿರಬೇಕು ಆ ರಿಪೀಟ್ ಆಗಿದ್ರೆ ಆ ಗ್ರಹ ಎಪ್ಪತ್ಮೂರನೇ ನವಾಂಶದಲ್ಲಿ ಆ ಗ್ರಹ ಇದೆ ಅಂತ ಅರ್ಥ ಅಲ್ಲಿಗೆ ಓಕೆ ಅರ್ಥ ಆಯ್ತಲ್ವಾ ಅರ್ಥ ಆಗಿ ಅಂದ್ರೆ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ ಸೊ ಎಕ್ಸಾಂಪಲ್ ತೋರಿಸ್ತೀನಿ ಓಕೆ ಉದಾಹರಣೆಗೆ ಮಿಥುನ ಲಗ್ನ ತಗೊಳ್ಳೋಣ ಮಿಥುನ ಲಗ್ನಕ್ಕೆ ಒಂಬತ್ತನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇದೆಯಾ ಅಂತ ನೋಡಿದ್ರೆ ಗ್ರಹ ಯಾವ್ದಾದ್ರು ಇದೆಯಾ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ ಒಂದ್ ವೇಳೆ ಒಂಬತ್ತನೇ ಮನೆಯಲ್ಲಿ ಗುರುಗ್ರಹ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳೋಣ ಆ ಗುರುಗ್ರಹ ಇರ್ಲಿ ಯಾವುದೇ ನವಾಂಶದ ಲಗ್ನ ಯಾವುದೇ ಆಗಿರಲಿ ಆ ಲಗ್ನದಲ್ಲಿ ಈ ಗುರುಗ್ರಹ ಎಗೇನ್ ಇದ್ರೆ ಎನಿ ಲಗ್ನ ಮೇಷಲಗ್ನ ಆಗಿರ್ಬೋದು ಅದು ಮೇಷಲಗ್ನ ಆಗಿರ್ಬೋದು ನಿಮ್ಮ ನವಾಂಶದ ಲಗ್ನ ಅಥವಾ ಋಷಿಕ ಲಗ್ನ ಆಗಿರ್ಬೋದು ಅಲ್ಲಿ ಯಾವ ಗ್ರಹ ಇರುತ್ತೋ ನವಾಂಶದಲ್ಲಿ ಯಾವ ಗ್ರಹ ಇರುತ್ತೋ ಅದೇ ಗ್ರಹ ಒಂಬತ್ತನೇ ಮನೆಯಲ್ಲಿ ರಿಪೀಟ್ ಆಗಿರಬೇಕು ಅದು ರಿಪೀಟ್ ಆಗಿತ್ತು ಅಂತಂದ್ರೆ ಅದು ಆ ಗ್ರಹ ಎಪ್ಪತ್ಮೂರನೇ ನವಾಂಶದಲ್ಲಿ ಇದೆ ಅಂತ ಅರ್ಥ ಸೊ ಹಾಗಾಗಿ ಆ ಗ್ರಹ ನಿಮ್ಮ ಭಾಗ್ಯ ಸೂಚಕ ಗ್ರಹವಾಗಿರುತ್ತದೆ ಒಂಬತ್ತನೇ ಮನೆಯಲ್ಲಿರುವ ಇರುವ ಗ್ರಹ ನವಾಂಶದಲ್ಲೂ ಅದೇ ಗ್ರಹ ರಿಪೀಟ್ ಆಗಿರಬೇಕು ಇದೇ ಕಾನ್ಸೆಪ್ಟು ಈ ಗ್ರಹ ಇತ್ತು ಅಂತಂದ್ರೆ ಇದು ತುಂಬಾ ರೇರು ಓಕೆ ತುಂಬಾ ಜಾತಕದಲ್ಲಿ ತುಂಬಾ ರೇರು ನವಾಂಶದ ಲಗ್ನದಲ್ಲಿ ಇರುವ ಗ್ರಹ ಒಂಬತ್ತನೇ ಮನೆಯಲ್ಲಿ ಗ್ರಹ ಇತ್ತು ಅಂತಂದ್ರೆ ಅದು ಅದೃಷ್ಟ ಸೂಚಕ ಗ್ರಹ ಅಂತ ಅರ್ಥ ಆ ಗ್ರಹ ಎಲ್ಲ ಜಾತಕದಲ್ಲೂ ಕಂಡು ಬರಲ್ಲ ಅದು ತುಂಬಾ ಕಾಮನ್ ಆಗಿ ಕಂಡು ಬರುವಂತದ್ದು ಆತರ ಇತ್ತು ಅಂತಂದ್ರೆ ಆ ಗ್ರಹ ನಿಮಗೆ ಅದೃಷ್ಟ ಸೂಚಕ ಗ್ರಹ ಅಂತ ಅರ್ಥ ಅಲ್ಲಿಗೆ ಸೊ ಅಷ್ಟಕ್ಕೆ ಖುಷಿ ಪಡಬೇಡಿ ಓಕೆ ಒಂಬತ್ತನೇ ಮನೆಯಲ್ಲಿರೋ ಗ್ರಹ ನವಾಂಶ ಲಗ್ನದಲ್ಲೂ ಗ್ರಹ ಇತ್ತು ಅಂತಂದ್ರೆ ತಕ್ಷಣವೇ ಅದು ಒಳ್ಳೆ ಫಲಗಳನ್ನು ಕೊಡುತ್ತಾ ಅಥವಾ ಅದು ಅದೃಷ್ಟವಂತನ ಅಂತ ಅನ್ಕೊಳ್ಳೋದಲ್ಲ ಬಟ್ ಆ ಗ್ರಹ ರಾಶಿ ಕುಂಡಲಿ ಯೋಗಕಾರಕನಾಗಿರಬೇಕು ಅಂದ್ರೆ ನಿಮ್ಮ ಲಗ್ನ ಕುಂಡಲಿಗೆ ಆ ಗ್ರಹ ಯೋಗಕಾರಕನಾಗಿರಬೇಕು ಅಂತಂದ್ರೆ ಲಗ್ನಕ್ಕೆ ಅವನು ಮಿತ್ರನಾಗಿರಬೇಕು ಅಥವಾ ಕೇಂದ್ರ ತ್ರಿಕೋಣಾಧಿಪತಿ ಅವನಾಗಿರಬೇಕು ಅಂದ್ರೆ ಆ ಗ್ರಹದಲ್ಲಿ ಅಂದ್ರೆ ಡಿ ಒನ್ನಲ್ಲಿ ಆ ಗ್ರಹ ಕೆಟ್ಟಿರಬಾರದು ಯಾವುದು ಯಾವುದು ಎಪ್ಪತ್ಮೂರನೇ ನವಾಂಶಕ್ಕೆ ಸೂಚಕ ಗ್ರಹ ಆಗಿರುತ್ತದೋ ಆ ಗ್ರಹ ಲಗ್ನ ಕುಂಡಲಿಯಲ್ಲಿ ಅವನು ಅಶುಭನಾಗಿರಬಾರ್ದು ಅಂದರೆ ಅಂದ್ರೆ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಇರಬಾರ್ದು ಪಾಪ ದೂಷಿತನಾಗಿರಬಾರ್ದು ಅವಾಗ ಅದು ಬೆನಿಫಿಟ್ ರಿಸಲ್ಟ್ ಕೊಡ್ತು ಕೊಡ್ತಂದ್ರೆ ಪೂರ್ಣ ಫಲವನ್ನ ಕೊಡುತ್ತೆ ಒಂದ್ ವೇಳೆ ಸೂಚಿಕ ಗ್ರಹವಾಗಿರೋದು ಏನಾದರೂ ಇಲ್ಲಿ ಕೆಟ್ಟೋದ್ರೆ ಅದೃಷ್ಟ ಕೈ ಕೊಟ್ಟಂಗೆ ಅರ್ಥ ಆಯ್ತಲ್ವಾ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತೀವಲ್ಲ ಅದೇ ರೀಸನ್ ಸೊ ಅದೇ ಪ್ರಾಬ್ಲಮ್ ಇಲ್ಲಾಗೋದು ಸೊ ಹಾಗಾಗಿ ಇಲ್ಲಿ ಗ್ರಹ ಯಾವುದು ಅಂತ ನಾವು ಕಂಡು ಆದಮೇಲೆ ಆದ್ಮೇಲೆ ಆ ಗ್ರಹ ಅಲ್ಲಿ ಶುಭನಾಗಿರಬೇಕು ಲಗ್ನ ಕುಂಡಲಿಯಲ್ಲಿ ಶುಭನಾಗಿರಬೇಕು ನವಾಂಶದಲ್ಲ ಅಲ್ಲ ಲಗ್ನ ಕುಂಡಲಿಯಲ್ಲಿ ಅವ್ನು ಶುಭನಾಗಿದ್ರೆ ಆ ಗ್ರಹ ನಿಮಗೆ ಆ ಗ್ರಹ ಬಂದಾಗ ಯಾವ ಗ್ರಹ ಬರುತ್ತೋ ಆ ಗ್ರಹದಿಂದ ನಿಮಗೆ ಬೆನಿಫಿಟ್ ಇರುತ್ತೆ ಉದಾಹರಣೆಗೆ ಸೂರ್ಯ ಬಂತು ಅಂದ್ಕೊಳ್ಳಿ ಗೌರ್ಮೆಂಟಿಂದ ಇಂದ ಲಾಭ ಆಗಿರುತ್ತೆ ಸರ್ಕಾರಿ ನೌಕರಿಯಿಂದ ಲಾಭ ಆಗಿರುತ್ತೆ ತಂದೆಯಿಂದ ನಿಮಗೆ ಅದೃಷ್ಟವಾಗಿರುತ್ತೆ ಓಕೆ ಈ ತರ ಚಂದ್ರ ಬಂತು ಅಂದ್ಕೊಳ್ಳಿ ಸೊ ಅವರಿಗೆ ಟ್ರಾವೆಲ್ ಇದರಿಂದ ನೀರಿನ ಬಿಸ್ನೆಸ್ ಇಂದ ವಾಟ್ರಿಂದ ಹಾಲಿನಿಂದ ತಾಯಿಯಿಂದ ಇದರಿಂದ ಅವರಿಗೆ ಅದೃಷ್ಟ ಆಗಿರುತ್ತೆ ಬೆನಿಫಿಟ್ ಆಗಿರುತ್ತೆ ಶುಕ್ರ ಬಂತು ಅಂದ್ಕೊಳ್ಳಿ ಹೆಣ್ಣಿನಿಂದ ಸ್ತ್ರೀಯರಿಂದ ಹೆಂಡತಿಯಿಂದ ಅವರಿಗೆ ಅದೃಷ್ಟವಾಗಿರುತ್ತೆ ಅಥವಾ ಅವರಿಗೆ ಲಾಭ ಬಂದಿರುತ್ತೆ ಅಥವಾ ಅವರಿಗೆ ತುಂಬಾ ಒಂದು ಜೀವನದಲ್ಲಿ ತುಂಬಾ ಒಂದು ಸಾಧನೆ ಮಾಡೋದಕ್ಕೆ ಅವರು ಕಾರಣರಾಗಿರ್ತಾರೆ ಅಂತ ಅವರಿಗೆ ಅದೃಷ್ಟವಂತರಾಗಿರ್ತಾರೆ ಅಂತ ಅರ್ಥ ಅಂದ್ರೆ ಶುಕ್ರ ಬಂತು ಅಂದ್ರೆ ಫಿಲ್ಮ್ ಫೀಲ್ಡ್ ಅವರು ಯಶಸ್ಸು ಮಾಡಬಹುದು ಕಲೆ ಸಂಗೀತ ಸಾಹಿತ್ಯ ಇದರಲ್ಲೆಲ್ಲ ಅವರು ನೇಮ್ ಅಂಡ್ ಫೇಮ್ ಮಾಡಬಹುದು ಶುಕ್ರ ಬಂದ್ರೆ ಗುರು ಬಂದ್ರೆ ಆಧ್ಯಾತ್ಮಿಕ ಕಡೆ ಮತ್ತೆ ಒಂದು ದೊಡ್ಡ ಜಡ್ಜ್ ಆಗಿರ್ತಾರೆ ಲಾಯರ್ ಆಗಿರ್ತಾರೆ ಈ ತರ ಹೇಳ್ಬೋದು ಟೀಚಿಂಗ್ ಫೀಲ್ಡ್ ಅಲ್ಲಿ ಅವರು ತುಂಬಾನೇ ಒಂದು ದೊಡ್ಡ ವ್ಯಕ್ತಿ ಆಗಿರ್ತಾರೆ ಅದೃಷ್ಟವಂತರಾಗಿರ್ತಾರೆ ಒಂದು ಜನ ಗುರುತಿಸುವಂತಹ ಅಲ್ಲಿ ಅವರು ತುಂಬ ನೇಮ್ ಅಂಡ್ ಫೇಮ್ ಇರುತ್ತೆ ಅವರಿಗೆ ಅಂತ ಅರ್ಥ ಸೊ ಇದೇ ರೀತಿಯಲ್ಲಿ ಗ್ರಹಗಳಲ್ಲಿ ಹೋಗ್ಬೇಕು ಶನಿ ಬಂತು ಅಂತಂದರೆ ಅವರಿಗೆ ಅವರು ತುಂಬ ಒಂದು ಸ್ಟೀಲ್ ಫ್ಯಾಕ್ಟ್ರಿಗಳಲ್ಲಿ ಅಥವಾ ತುಂಬ ನ್ಯಾಯಾಧಿಕಾರಿ ದಂಡಾಧಿಕಾರಿ ಆಗಿರ್ಬೋದು ಲಾಯರ್ ಆಗಿರ್ಬೋದು ಈ ಥರ ಆ ಗ್ರಹದ ಕಾರಕತ್ವಗಳಲ್ಲಿ ಕೇತು ಬಂತು ಅಂತಂದರೆ ಅವರು ಆಧ್ಯಾತ್ಮಿಕದಲ್ಲಿ ಎಕ್ಸ್ಪೋರ್ಟ್ ಆಗಿರ್ತಾರೆ ಕೇತು ಬಂತು ಅಂದರೆ ಅವರಿಗೆ ಒಂದು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಅವರು ತುಂಬಾ ಎಕ್ಸ್ಪರ್ಟ್ ಆಗಿರ್ತಾರೆ ತುಂಬಾ ಉನ್ನತವಾಗಿ ಬೆಳಿತಾರೆ ಅದರಲ್ಲೇ ಅವ್ರಿಗೆ ತುಂಬಾ ಅದೃಷ್ಟ ಇರುತ್ತೆ ಸ್ಪಿರಿಚುವಲ್ ಕಡೆ ಮೆಡಿಟೇಷನ್ ಕಡೆ ಇದರಲ್ಲೆಲ್ಲ ತುಂಬ ಗ್ರೋತ್ ಇರುತ್ತೆ ಅವರಿಗೆ ಅಂತ ಅರ್ಥ ಇದೇ ತರ ಗ್ರಹಗಳು ಯಾವ್ದು ಬರುತ್ತೋ ಆ ಗ್ರಹದಲ್ಲಿ ಅವರಿಗೆ ಉನ್ನತಿ ಅನ್ನೋದು ತುಂಬ ಹೆಚ್ಚಿನದಾಗಿರುತ್ತೆ ಆ ವಿಷಯದಲ್ಲಿ ಅವರಿಗೆ ಅದೃಷ್ಟವಂತರಾಗಿರ್ತಾರೆ ಅಂತ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ ಈಗ ಎಪ್ಪತ್ಮೂರನೇ ನವಾಂಶದಲ್ಲಿ ಗ್ರಹ ಇಲ್ಲ ಓಕೆ ಒಂಬತ್ತು ಮಲ್ಲಲ್ಲಿ ಗ್ರಹ ಇಲ್ಲ ಓಕೆ ಇಲ್ಲಿದೆ ಇಲ್ಲಿಲ್ಲ ಇಲ್ಲಿದೆ ಇಲ್ಲಿಲ್ಲ ಅಂದ್ರೆ ನವಾಂಶದಲ್ಲಿ ಯಾವುದೋ ಒಂದು ಗ್ರಹ ಇದೆ ಆದ್ರೆ ಒಂಬತ್ತನೇ ಮನೆಯಲ್ಲಿ ಇಲ್ಲ ಇಲ್ಲ ಒಂಬತ್ತನೇ ಮನೆ ಕಾಲ ಇದೆ ನವಾಂಶದಲ್ಲಿ ಯಾವುದೋ ಗ್ರಹ ಇದೆ ಆದಾಗ ಅದು ಮಿಸ್ ಫಾರ್ಚೂನ್ ಅಂತಾನೆ ಹೇಳ್ಬೋದು ಅಂದ್ರೆ ಅದು ಲೆಕ್ಕಕ್ಕೆ ಬರಲ್ಲ ಆ್ಯಕ್ಚುಲಿ ಅದು ಓಕೆ ನಿಮ್ಮ ಜಾತಕದಲ್ಲಿ ಏನು ಕಂಡೀಷನ್ ಇದೆ ಅದ್ರ ಪ್ರಕಾರ ಅದು ಲೆಕ್ಕಕ್ಕೆ ಬರಲ್ಲ ಸೊ ಅವಾಗ ಏನು ಮಾಡುತ್ತೆ ಎರಡನೇ ಕಂಡೀಷನ್ ನಾವು ಚೆಕ್ ಮಾಡಬೇಕಾಗುತ್ತೆ ಎರಡನೇ ಕಂಡೀಷನ್ ಏನಪ್ಪ ಅಂತಂದ್ರೆ ಎಪ್ಪತ್ ಮೂರನೇ ನವಾಂಶದ ಅಧಿಪತಿ ಯಾರು ಅಂತ ನೋಡ್ಬೇಕು ಇದು ಕಾಮನ್ ಆಗಿ ಎಲ್ಲ ಜಾತಕದಲ್ಲೂ ಸಿಗುತ್ತೆ ತುಂಬ ಜಾತಕದಲ್ಲಿ ಎಪ್ಪತ್ಮೂರನೇ ನವಾಂಶದ ಅಧಿಪತಿ ಯಾರು ಅಂತ ಗೊತ್ತಾಗುತ್ತೆ ಎಪ್ಪತ್ಮೂರನೇ ನವಾಂಶದಲ್ಲಿ ಗ್ರಹ ಇಲ್ಲ ಅಂತಂದ್ರೂ ಅದರ ಅಧಿಪತಿ ಯಾರು ಅಂತ ಎಲ್ಲಾರ ಜಾತಕದಲ್ಲೂ ಸಿಗುತ್ತೆ ಆ ಅಧಿಪತಿ ಯಾರು ಅಂತ ನಾವು ಅರ್ಥ ಮಾಡ್ಕೋಬೇಕು ಅದನ್ನು ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ ವೆರಿ ಸಿಂಪಲ್ ಆಗಿ ನಿಮ್ಮ ನವಾಂಶದ ಲಗ್ನಾಧಿಪತಿ ಯಾರು ಅದೇ ಎಪ್ಪತ್ಮೂರನೇ ನವಾಂಶದ ಅಧಿಪತಿನೂ ಅವನೇ ಆಗಿರ್ತಾನೆ ಸೊ ನಿಮ್ಮ ನವಾಂಶದಲ್ಲಿ ಲಗ್ನ ಯಾವುದು ಅಂತ ನೋಡ್ಕೋಬೇಕು ಆ ಲಗ್ನದ ಅಧಿಪತಿ ಯಾರು ಉದಾಹರಣೆಗೆ ನಿಮ್ಮ ನವಾಂಶದಲ್ಲಿ ಏನಾದರೂ ರುಚಿಕ ಲಗ್ನ ಆಗಿದ್ರೆ ಅದರ ಅಧಿಪತಿ ಕುಜಗ್ರಹ ಓಕೆ ಸೊ ಅದೇ ರೀತಿಯಲ್ಲಿ ನಿಮ್ಮ ನವಾಂಶದ ಅಧಿಪತಿಗಳು ಯಾರ್ಯಾರಾಗಿರ್ತಾರೋ ನೋಡ್ಕೊಳ್ಳಿ ಆ ಗ್ರಹ ನಿಮ್ಮ ಡಿ ಒನ್ನಲ್ಲಿ ಅಂದರೆ ರಾಶಿ ಕುಂಡಲಿಯಲ್ಲಿ ನಿಮ್ಮ ಲಗ್ನಕ್ಕೆ ಅವನು ಫೇವರೇಬಲ್ ಆಗಿರಬೇಕು ಅಂದರೆ ಆ ಲಗ್ನಕ್ಕೆ ಅವನು ಮಿತ್ರನಾಗಿರಬೇಕು ಅವಾಗ ಅದು ನಿಮಗೆ ಒಂದು ಎಷ್ಟು ಪರ್ಸೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ ಮಿತ್ರನಾಗಿದ್ರೆ ಅವನು ಫಿಫ್ಟಿ ಪರ್ಸೆಂಟು ಬಲ ಬಲವಾಗಿದ್ರೆ ಓಕೆ ಫಿಫ್ಟಿ ಪರ್ಸೆಂಟ್ ಅವನು ಫಲವನ್ನ ಅದೃಷ್ಟವಾಗಿ ಮಾರ್ಪಾಡು ಮಾಡುತ್ತೆ ಅಂತ ಹೇಳಬಹುದು ಓಕೆ ನವಾಂಶದ ಲಗ್ನಾಧಿಪತಿ ಡಿ ಒನ್ ಲಗ್ನಕ್ಕೆ ಮಿತ್ರನಾಗಿರಬೇಕು ಅಥವಾ ಅವನು ಶುಭ ಸ್ಥಾನದಲ್ಲಿ ಕೂತ್ಕೊಂಡಿರಬೇಕು ಆವಾಗ ಅದು ಫಲ ಕೊಡುತ್ತೆ ಸೊ ನವಾಂಶದ ಅಧಿಪತಿ ಯಾರು ಆ ಗ್ರಹ ಏನಾದರೂ ಇಲ್ಲಿ ಆರು ಎಂಟು ಹನ್ನೆರಡಲ್ಲಿ ಕೂತ್ಕೊಂಡಿದ್ದು ಅಥವಾ ಈ ಲಗ್ನಕ್ಕೆ ಅವನು ಏನಾದ್ರೂ ಶತ್ರು ಗ್ರಹ ಆಗಿದ್ರೆ ಅವನು ಅದೃಷ್ಟವನ್ನ ಮಿಸ್ ಮಾಡ್ತಾನೆ ಅಥವಾ ಆ ಒಂದು ಜಾತಕದಲ್ಲಿರುವಂತಹ ಒಂದು ಫಲಗಳನ್ನು ಅವನು ಕೊಡೋದಿಲ್ಲ ಉದಾಹರಣೆಗೆ ಅವನೇನಾದ್ರೂ ಸೂರ್ಯನಾಗಿ ಬಂದರೆ ಗೋರ್ಮೆಂಟ್ ಇಂದ ಲಾಸು ಸರ್ಕಾರದಿಂದ ಲಾಸು ಅಧಿಕಾರಿಗಳಿಂದ ದಂಡನೆ ಕಿರುಕುಳ ಈ ತರ ಆಗ್ಬಹುದು ಓಕೆ ಸೊ ಈ ರೀತಿಯಲ್ಲಿ ಆ ಕಾರಕದ ಮೇಲೆ ಅವರಿಗೆ ಒಂದು ನೆಗೆಟಿವ್ ಅನ್ನೋದು ಆಗ್ತಾ ಇರುತ್ತೆ ಓಕೆ ಇಲ್ಲಿ ಏನಂದ್ರೆ ಈ ಇದಕ್ಕೂ ಇದಕ್ಕೂ ಲಿಂಕ್ ನೋಡಿದಾಗ ಅಶುಭರ ಅಶುಭರಾಗಿದ್ದಾಗ ಅದಕ್ಕೆ ನೆಗೆಟಿವ್ಸೇ ಹೆಚ್ಚಾಗ್ತಾ ಇರುತ್ತೆ ಅದೇನಾದರೂ ಪಾಸಿಟಿವ್ ಸೈಡ್ ಅಲ್ಲಿ ಇದ್ರೆ ಪಾಸಿಟಿವ್ ಆಗಿ ವರ್ಕ್ ಆಗ್ತಾ ಇರುತ್ತೆ ಸೊ ಇದು ಎಪ್ಪತ್ಮೂರನೇ ನವಾಂಶದ ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಅಂತ ತಿಳ್ಕೊಬೇಕು ಇಲ್ಲಿ ಲಗ್ನದಲ್ಲಿ ಗ್ರಹ ಯಾವುದಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನವಾಂಶದ ಲಗ್ನ ತುಂಬ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗುತ್ತೆ ಇದು ನವಾಂಶದ ಸೀಕ್ರೆಟ್ ಅದಕ್ಕೋಸ್ಕರನೇ ಲಗ್ನದ ಸೀರೀಸ್ ನಾನು ಆಲ್ರೆಡಿ ಎಲ್ಲ ಮುಗಿಸಿದ್ದೀನಿ ನಾನು ಅಂದರೆ ನಾನು ಮ್ಯಾರೇಜ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇದು ನವಾಂಶದಲ್ಲಿ ಅನೇಕ ರೀತಿಯ ಸೀಕ್ರೆಟ್ಸ್ ಇದೆ ಪುಷ್ಕರ ನವಾಂಶ ಇದೆ ಇನ್ನು ಅನೇಕ ರೀತಿಯ ಒಂದು ಮ್ಯಾಟ್ರ್ ಇದೆ ನವಾಂಶದಲ್ಲಿ ಸೀಕ್ರೆಟ್ಗಳು ತುಂಬ ಇದೆ ನವಾಂಶದ ಲಗ್ನದಲ್ಲಿ ಯಾವ ಗ್ರಹ ಇದ್ರೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಎಲ್ಲ ಗ್ರಹದ ಬಗ್ಗೆನೂ ನಾನು ತಿಳಿಸ್ಕೊಟ್ಟಿದ್ದೀನಿ ಬೇಕಾದರೆ ನನ್ನ ಚಾನಲಲ್ಲಿ ಎಲ್ಲ ವಿಡಿಯೋಗಳು ಅಪ್ಲೋಡ್ ಆಗಿದೆ ಎಲ್ಲರೂ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು ಪ್ರತಿಯೊಂದು ಗ್ರಹದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಆ ಗ್ರಹನೇ ಆ ಗ್ರಹ ಯಾವ ರೀತಿ ವರ್ಕ್ ಆಗುತ್ತೆ ಮ್ಯಾರೇಜ್ ಲೈಫಲ್ಲಿ ಹೇಗೆ ವರ್ಕ್ ಆಗುತ್ತೆ ಹೇಗೆ ಬೆನಿಫಿಟ್ ಆಗುತ್ತೆ ಅದನ್ನೆಲ್ಲ ನೀವು ತಿಳ್ಕೊಬಹುದು ಓಕೆ ಸೊ ಇವತ್ತಿಂದ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂದರೆ ನವಾಂಶದ ಲಗ್ನಾಧಿಪತಿ ಒಂಬತ್ತನೇ ಮನೆ ಅಧಿಪತಿಗೆ ಏನಾದರೂ ಕನೆಕ್ಷನ್ ಇದ್ದು ಅವನು ಪೂರ್ಣ ಫಲವಾಗಿ ಪೂರ್ಣನಾಗಿದ್ದು ಶುಭನಾಗಿದ್ದರೆ ನಿಮ್ಮ ಜಾತಕ ಅದೃಷ್ಟವಂತನ ಜಾತಕ ಅಂತ ಹೇಳ್ಬೋದು ಇದು ತುಂಬಾ ರೇರ್ ಆಗಿ ಸೆಲೆಬ್ರಿಟೀಸ್ ಜಾತಕಗಳಲ್ಲಿ ಕಂಡು ಬರುತ್ತೆ ಓಕೆ ಆತರ ನಿಮ್ಮ ಜಾತಕ ಇತ್ತು ಅಂದ್ರೆ ನೀವು ಅದೃಷ್ಟವಂತರು ಅಂತ ನೀವು ಅರ್ಥ ಮಾಡ್ಕೋಬೇಕು ಓಕೆ ನಿಮ್ಮ ಜೀವನದಲ್ಲಿ ಹೆಚ್ಚಿನದಾಗಿ ನೀವು ಅದೃಷ್ಟವನ್ನ ಗಳಿಸ್ಕೊಂಡಿರ್ತೀರಾ ಉನ್ನತಿಗೆ ಅನೇಕ ರೀತಿಯ ವಿಚಾರಗಳಲ್ಲಿ ನೀವು ಅದೃಷ್ಟವಂತರಾಗಿರ್ತೀರ ಅಂತ ನಿಮ್ಮ ಜಾತಕ ನೋಡಿದ ತಕ್ಷಣ ಇದು ಅದೃಷ್ಟವಂತ ಜಾತಕನ ಅಂತ ತಿಳ್ಕೋಬೇಕು ಅಂತಂದ್ರೆ ಸೊ ಇದು ಈ ರೂಲ್ಸ್ನ ನೀವು ಅಪ್ಲೈ ಮಾಡಿ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಗ್ರಹ ಯಾವ ರೀತಿ ಇದೆ ಏನು ಬೆನಿಫಿಟ್ ಆಗಿದೆ ಓಕೆ ಅರ್ಥ ಆಯ್ತಲ್ವಾ ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಯಾಕೆಂದರೆ ವೆರಿ ಸಿಂಪಲ್ ರೂಲು ತುಂಬಾ ಸಿಂಪಲ್ ಆಗಿರುತ್ತೆ ಡಿ ಲಗ್ನ ಕುಂಡಲ್ಲಿ ಒಂದು ಲಗ್ನ ಇರುತ್ತೆ ನವಾಂಶದಲ್ಲಿ ಒಂದು ಲಗ್ನ ಬೀರುತ್ತೆ ಆ ಲಗ್ನ ಈ ಲಗ್ನಕ್ಕೆ ಒಂದು ಕನೆಕ್ಷನ್ ಇರುತ್ತೆ ಆ ಲಗ್ನ ಈ ಲಗ್ನ ಹೇಗೆ ನಾವು ನೋಡಬೇಕು ಅನ್ನೋದೇ ಇಂಪಾರ್ಟೆಂಟ್ ಓಕೆ ಸೊ ನಿಮ್ಮ ನಿಮ್ಮ ಜಾತಕದಲ್ಲಿ ನೋಡಿಕೊಂಡ್ರೆ ಇದು ಅರ್ಥ ಆಗುತ್ತೆ ಆ ಪೊಸಿಷನ್ ಹೇಗಿದೆ ಕಂಡೀಷನ್ ಹೇಗಿದೆ ಅಂದರೆ ನಿಮಗೆ ವೇದಿಕ ರೂಲ್ಸ್ಗಳನ್ನು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಇದು ಅರ್ಥ ಆಗುತ್ತೆ ಅಂದರೆ ಇಲ್ಲಿ ಒಂದು ನೀಚ ಅಂದ್ರೆ ಏನು ಉಚ್ಚ ಏನು ಮತ್ತು ಬಾಧಕಾಧಿಪತಿಗಳು ಯಾರು ಮತ್ತು ಮಿತ್ರರು ಯಾರು ಶತ್ರುಗಳು ಯಾರು ಓಕೆ ಶೆಷ್ಟಾಷ್ಟಕ ಅಂದರೆ ಏನು ಇದೆಲ್ಲ ವೇದಿಕ ರೂಲ್ಸ್ಗಳನ್ನು ನಿಮಗೆ ಅರ್ಥಕೊಂಡಿದ್ರೆ ಇದು ಕಂಡೀಷನ್ ಹೇಗಿದೆ ಅನ್ನೋದು ನಿಮಗೆ ಬೇಸಿಕ್ಸ್ ರೂಲ್ಸ್ ಎಲ್ಲ ಅರ್ಥ ಆಗಿದ್ರೆ ಇದು ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಹಾಗಾಗಿ ಸೊ ಒಂಬತ್ತನೇ ಮನೆಯ ಒಂದು ಸೀಕ್ರೆಟ್ ನವಾಂಶದಲ್ಲಿ ನಾವು ಅನೇಕ ರೀತಿಯ ಸೀಕ್ರೆಟ್ಗಳಿದ್ದಾವೆ ಅದರಲ್ಲಿ ಎಪ್ಪತ್ತ್ಮೂರನೇ ಸೀಕ್ರೆಟ್ ಇದು ಎಪ್ಪತ್ತ್ಮೂರನೇ ನವಾಂಶದ ನವಾಂಶದ ರಹಸ್ಯ ಇದು ಇದನ್ನ ನೀವು ಕರೆಕ್ಟಾಗಿ ಆಗಿ ಚಾತಕವನ್ನು ನೋಡಿದ್ರೆ ಅರ್ಥ ಆಗುತ್ತೆ ಸೊ ಓಕೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ಕಾರ